ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ TV23 ನ್ಯೂಸ್ ಚಾನೆಲ್. ನಾನು ಅರ್ಣಾ ಪಾಟೀಲ್. ಬೆಳಗಾವಿಯಲ್ಲಿ ವಾಸಿಸುವಂಥ ಸುನೀತಾ ಸೊಲ್ಲಾಪುರೆ ಅವರು ಸಾಹಿತಿಯಾಗಿದ್ದು, ತಮ್ಮ ಸಾಹಿತ್ಯ ಕವನಗಳ ಮೂಲಕ ಹಲವಾರು ಕಾವ್ಯ ರಚನೆಗಳನ್ನು ರಚಿಸಿದ್ದಾರೆ. ಅದೇ ರೀತಿ ಈ ಕೊರೋನಾ ಎರಡನೇ ಅಲೆಯ ಬಗ್ಗೆ ಜನರು ಹೆದರದೆ ನಾವು ಗಟ್ಟಿಯಾಗಿ ನಿಂತು ಈ ಕೊರೋನಾವನ್ನು ಹೇಗೆ ಎದುರಿಸಬೇಕು, ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು, ಕೊರೋನಾವನ್ನು ಹೇಗೆ ಓಡಿಸುವುದು ಅನ್ನೋದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದರ ಜೊತೆಗೆ ಜನರಲ್ಲಿ ತಿಳುವಳಿಕೆಯನ್ನು ಹೇಳಿದ್ದಾರೆ. ಅವರು ಕಾವ್ಯದ ಮೂಲಕ ಜನರಿಗೆ ಯಾವ ರೀತಿ ಒಂದು ಧೈರ್ಯವನ್ನು ಹೇಳಿದ್ದಾರೆ ಅನ್ನುವುದನ್ನು ಈ ಕಾವ್ಯ ಕೇಳುವುದರ ಮೂಲಕ ನಾವು ಅರಿತುಕೊಳ್ಳೋಣ. ಚಿತ್ರ ಕವನದ ಶೀರ್ಷಿಕೆ ಕೊರೋನಾ ಹೆಜ್ಜೆ. ಕೊರೋನಾ ಹೆಜ್ಜೆ, ಎಲೈ ಕ್ರೂರಿ ಕೊರೋನವೇ, ಸೃಷ್ಟಿಸಿ ನಿನ್ನ ಅಸ್ತಿತ್ವವನ್ನು, ತೋರಬೇಕೆಂದಿರುವೆ ನಿನ್ನ ದಶಾವತಾರವನ್ನು. ಎಲೈ ಕ್ರೂರಿ ಕೊರೋನವೇ, ಸೃಷ್ಟಿಸಿ ನಿನ್ನ ಅಸ್ತಿತ್ವವನ್ನು, ತೋರಬೇಕೆಂದಿರುವೆ ನಿನ್ನ ದಶಾವತಾರವನ್ನು. ವರ್ಷದ ಹಿಂದೆ ನಿನ್ನ ಪ್ರವೇಶ ಒಂಥರ, ಈ ವರ್ಷ ಬದಲಾದ ನಿನ್ನ ರೂಪಾಂತರ. ವರ್ಷದ ಹಿಂದೆ ನಿನ್ನ ಪ್ರವೇಶ ಒಂಥರ, ಈ ವರ್ಷ ಬದಲಾದ ನಿನ್ನ ರೂಪಾಂತರ. ನಮ್ಮಿಂದಾದ ತಪ್ಪಿಗೆ ದೈವ ಪರೀಕ್ಷೆಯೇ, ಬೆಂಬತ್ತಿ ಕಾಡುತ್ತಿರುವೇನಿ ಇದು ಸರಿಯೇ? ನಮ್ಮಿಂದಾದ ತಪ್ಪಿಗೆ ದೈವ ಪರೀಕ್ಷೆಯೇ, ಬೆಂಬತ್ತಿ ಕಾಡುತ್ತಿರುವೆ ನೀ ಇದು ಸರಿಯೇ? ನಿನ್ನಿಂದ ಎಲ್ಲರಿಗೂ ಉಸಿರಾಟದ ತೊಂದರೆ, ಪ್ರಾಣಕ್ಕೆ ಕುತ್ತು ನೀನು ಹೆಜ್ಜೆ ಇಟ್ಟರೆ. ನಿನ್ನಿಂದ ಎಲ್ಲರಿಗೂ ಉಸಿರಾಟದ ತೊಂದರೆ, ಪ್ರಾಣಕ್ಕೆ ಕುತ್ತು ನೀನು ಹೆಜ್ಜೆ ಇಟ್ಟರೆ. ಜನ ಎಚ್ಚೆತ್ತುಕೊಂಡಿಲ್ಲವೆಂದು ಮತ್ತೆ ವಕ್ಕರಿಸಿಕೊಂಡಿರುವೆ, ಜಗತ್ತಿನ ನಕ್ಷೆಯನ್ನು ಬದಲಿಸಬೇಕೆಂದುಕೊಂಡಿರುವೆ. ಜನ ಎಚ್ಚೆತ್ತುಕೊಂಡಿಲ್ಲವೆಂದು ಮತ್ತೆ ವಕ್ಕರಿಸಿಕೊಂಡಿರುವೆ, ಜಗತ್ತಿನ ನಕ್ಷೆಯನ್ನು ಬದಲಿಸಬೇಕೆಂದುಕೊಂಡಿರುವೆ. ನಿನ್ನ ಅಟ್ಟಹಾಸಕ್ಕೆ ಜೀವನವೇ ನರಕಯಾತನೆ, ದಿನಕ್ಕೊಂದು ವೇಷ ಬದಲಿಸುವಂತೆ ನಿನ್ನ ವರ್ತನೆ. ನಿನ್ನ ಅಟ್ಟಹಾಸಕ್ಕೆ ಜೀವನವೇ ನರಕಯಾತನೆ, ದಿನಕ್ಕೊಂದು ವೇಷ ಬದಲಿಸುವಂತೆ ನಿನ್ನ ವರ್ತನೆ. ನಿಲ್ಲಿಸಿಬಿಡು ನಿನ್ನ ತರತರದ ಚೆಲ್ಲಾಟ, ನೋಡೋಕ್ಕಾಗ್ತಿಲ್ಲ ಜನರ ಪರದಾಟ ಜೀವ ಸಂಕಟ. ನಿಲ್ಲಿಸಿಬಿಡು ನಿನ್ನ ತರತರದ ಚೆಲ್ಲಾಟ, ನೋಡೋಕ್ಕಾಗ್ತಿಲ್ಲ ಜನರ ಪರದಾಟ ಜೀವ ಸಂಕಟ. ಮಾಡದಿರು ಮುಗ್ಧ ಜೀವಿಗಳ ಬದುಕನ್ನು ಅಯೋಮಯ, ನೀನೇ ಮಾಯವಾದರೆ ಅವರ ಬಾಳು ಆನಂದಮಯ. ಮಾಡದಿರು ಮುಗ್ಧ ಜೀವಿಗಳ ಬದುಕನ್ನು ಅಯೋಮಯ, ನೀನೇ ಮಾಯವಾದರೆ ಅವರ ಬಾಳು ಆನಂದಮಯ. ಕೊರೋನಾ ತಡೆಗೆ ಸರ್ಕಾರದಿಂದ ನಾನಾ ಥರದ ಮಾರ್ಗಸೂಚಿ, ದೂರ ಹೋಗೆಂದು ಹೇಳುವೆನು ನಾನಿನಗೆ ಕೈಚಾಚಿ. ಕೊರೋನಾ ತಡೆಗೆ ಸರ್ಕಾರದಿಂದ ನಾನಾ ಥರದ ಮಾರ್ಗಸೂಚಿ, ದೂರ ಹೋಗೆಂದು ಹೇಳುವೆನು ನಿನಗೆ ನಾ ಕೈಚಾಚಿ. ಬೀಸದಿರು ಮತ್ತೆ ಮತ್ತೆ ನಿನ್ನ ಕ್ರೂರ ಬಲೆಯನ್ನು, ಮನುಕುಲಕ್ಕೆ ಶಕ್ತಿ ಇದೆ ತಡೆಯುವ ನಿನ್ನ ಅಲೆಯನ್ನು. ಬೀಸದಿರು ಮತ್ತೆ ಮತ್ತೆ ನಿನ್ನ ಕ್ರೂರ ಬಲೆಯನ್ನು, ಮನುಕುಲಕ್ಕೆ ಶಕ್ತಿ ಇದೆ ತಡೆಯುವ ನಿನ್ನ ಅಲೆಯನ್ನು. ಸಂತರು ವಿಚಾರವಂತರು ಬದುಕಿದ ನಾಡಿದು, ಜಾಗರೂಕತೆಯಿಂದ ಬದುಕುವ ಕಲೆ ನಮ್ಮದು. ಸಂತರು ವಿಚಾರವಂತರು ಬದುಕಿದ ನಾಡಿದು, ಜಾಗರೂಕತೆಯಿಂದ ಬದುಕುವ ಕಲೆ ನಮ್ಮದು ನಮ್ಮದು ನಮ್ಮದು. T23 ಅವರು ನನಗೆ ಈ ಕಾವ್ಯ ವಾಚನವನ್ನು ಓದಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳುವೆ. ಮತ್ತೊಮ್ಮೆ ವೀಕ್ಷಕ ಬಂಧುಗಳಿಗೂ ಕೂಡ, ಕೊರೋನಾ ಎರಡನೇ ಅಲೆ ಉಗ್ರವಾಗಿದೆ, ಎಲ್ಲರೂ ನಿಮ್ಮ ನಿಮ್ಮ ಮನೆಯಲ್ಲಿ ಸುರಕ್ಷಿತವಾಗಿರಿ, ನಿಮ್ಮ ಜೀವವನ್ನು ಕಾಪಾಡಿಕೊಳ್ಳಿರಿ ಅಂತಂದು ನಾನು ಕೂಡ ಒಂದು ಮನವಿಯನ್ನು ತಮ್ಮಲ್ಲಿ ಮಾಡಿಕೊಳ್ಳುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು.